ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಮತ್ತೊಂದು ಅವಾಂತರನ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಅವನು ಒಂದು ಕೈಯಲ್ಲಿ ಗಾಡಿನ ಓಡಿಸ್ತಾ ಇನ್ನೊಂದು ಕೈಯಲ್ಲಿ ಮಾಸ್ಟರ್ ಬ್ಯಾಟಿಂಗ್ ಏನಂತಾರೆ ಆ ರೀತಿ ಬೆಂಗಳೂರಿಗೆ ಒಂದು ರೀತಿ ಬೆಂಗಳೂರಿಗೂ ಕೂಡ ಇದರಿಂದ ಕೆಟ್ಟ ಹೆಸರು ಅಂತ ಹೇಳ್ಬೋದು. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಇವತ್ತೊಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ಟ್ವಿಟರ್ ಅಲ್ಲಿ ಕೂಡ ತುಂಬಾ ಟ್ರೆಂಡ್ ಆಗ್ತಾ ಇದೆ, ತುಂಬಾ ವೈರಲ್ ಆಗ್ತಾ ಇದೆ. ಇದು ಬೆಂಗಳೂರಿಗೆ ಒಂದು ರೀತಿ ಬೆಂಗಳೂರಿಗೂ ಕೂಡ ಇದರಿಂದ ಕೆಟ್ಟ ಹೆಸರು ಅಂತಾನೆ ಹೇಳ್ಬೋದು. ಈಗ ಡೆಲ್ಲಿ ಆಗ್ಬೋದು, ಅದೇ ರೀತಿ ಮುಂಬೈ ಆಗ್ಬೋದು, ಬೇರೆ ಬೇರೆ ರಾಜ್ಯದವರು ಕೂಡ ನಮ್ಮ ಬೆಂಗಳೂರು ಬಗ್ಗೆ ಮಾತಾಡುವಂತ ಒಂದು ಟೈಮ್ ಬಂದಿದೆ. ಬೆಂಗಳೂರಲ್ಲಿ ಲೇಡೀಸ್ಗೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಸೇಫ್ ಇಲ್ಲ ಅಂತೇಳಿ ಹೇಳುವಂತ ಸಮಯ ಅಂದ್ರೆ ಇವಾಗ ಸೃಷ್ಟಿ ಆಗಿದೆ ಅಂತಾನೆ ಹೇಳ್ಬೋದು. ಏನಪ್ಪ ಆಯ್ತು ಅಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಮತ್ತೊಂದು ಅವಾಂತರನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಇವತ್ತು ಒಂದು ಅಂದ್ರೆ ನಿನ್ನೆ ಆಗಿರುವಂತಹ ಘಟನೆ ಏನಪ್ಪ ಅಂತ ಅಂದ್ರೆ, ಒಬ್ಬರು ಲೇಡಿ ಮಹಿಳೆ ಏನ್ ಮಾಡ್ತಾರೆ ಅಂದ್ರೆ ಮಣಿಪುರದಲ್ಲಿ ಆಗಿರುವಂತಹ ಘಟನೆ ಏನಾಗಿದೆ ನಿಮ್ಗೆ ಗೊತ್ತಾಗಿದೆ, ಬೆತ್ತಲೆ ಮೆರವಣಿಗೆ ಏನಾಗಿತ್ತು ಅದನ್ನ ಪ್ರತಿಭಟನೆ ಮಾಡಕ್ಕೆ ಅಂತಾನೆ ಇವತ್ತು ಟೌನ್ ಹಾಲ್ ಮುಂದೆ ಒಂದು ಪ್ರತಿಭಟನೆ ಇರುತ್ತೆ. ಪ್ರತಿಭಟನೆ ಇದ್ದಂತಹ ಸಂದರ್ಭದಲ್ಲಿ ಅವರು ಪ್ರತಿಭಟನೆಯನ್ನ ಮುಗಿಸ್ಕೋತಾರೆ. ಪ್ರತಿಭಟನೆಯನ್ನ ಮುಗಿಸ್ಕೊಂಡು ರ್ಯಾಪಿಡೋ ಆಟೋನೇ ಬುಕ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಯಾವುದೇ ರೀತಿಯ ಎರಡು ಮೂರು ಸತಿ ಬುಕ್ ಮಾಡಿದ್ರು ಕೂಡ ಯಾವುದೇ ರೀತಿಯ ರ್ಯಾಪಿಡೋ ಆಟೋ ಬುಕ್ ಆಗಲ್ಲ. ಆ ಟೈಮಲ್ಲಿ ಅವರು ಏನ್ ಮಾಡ್ತಾರೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ತಾರೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದಾಗ ಒಬ್ಬ ಅದನ್ನ ತಗೋತಾರೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಹುಡುಗ ತಗೋತಾನೆ, ಬರ್ತಾನೆ. ಬಂದಾಗ ಗಾಡಿ ಮಾತ್ರ ಅವ್ರೇನು ಇದ್ರಲ್ಲಿ ರ್ಯಾಪಿಡೋ ಇದ್ರಲ್ಲಿ ಆ್ಯಪಲ್ಲಿ ಏನ್ ತೋರಿಸಿತ್ತು ಆ ರೀತಿ ಇರಲ್ಲ, ಬೇರೆ ನಂಬರ್ ಇರುತ್ತೆ. ಕೇಳಿದಾಗ ಇದನ್ನ ಸರ್ವಿಸ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಓಕೆ ಅಂತೇಳಿ ಅವರು ತಗೋತಾರೆ. ತಗಂದ್ಮೇಲೆ ಅಲ್ಲಿ ಅವನು ಕುತ್ಕೋತಾರೆ, ಅಂದ್ರೆ ಕುತ್ಕೋತಾರೆ ಮೇಡಮ್ ಏನಿದ್ದಾರೆ ಅವ್ರು ಕುತ್ಕೋತಾರೆ. ಕುತ್ಕೊಂಡು ಸ್ವಲ್ಪ ದೂರ ಹೋದ್ಮೇಲೆ ಆ ಹುಡುಗ ಅಂದ್ರೆ ಯಾರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನು ಓಡಿಸ್ತಾ ಇದ್ದ ಆ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಕ್ ಸ್ಟಾರ್ಟ್ ಮಾಡಿದ ಅಂತೇಳಿ ಆ ಲೇಡಿ ಯಾರು ಮಹಿಳೆ ಯಾರಿದ್ರು ಅವರು ಟ್ವಿಟರ್ ಅಲ್ಲಿ ಇದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇದು ತುಂಬಾ ಟ್ರೆಂಡ್ ಅಂತೂ ಆಗ್ತಾ ಇದೆ ಇವಾಗ. ಟ್ವಿಟರ್ ಅಲ್ಲಿ ಕೂಡ ತುಂಬಾನೇ ವೈರಲ್ ಆಗಿದೆ, ಎಲ್ಲಾ ಕಡೆಯೂ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಇದ್ರ ಬಗ್ಗೆ ತುಂಬಾನೇ ಮಾತಾಡ್ತಾ ಇದಾರೆ ಅಂತ ಹೇಳ್ಬೋದು. ಆಗಿರೋದು ಏನಪ್ಪ ಅಂದ್ರೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ ಆ ಯಾರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವನು ಏನ್ ಮಾಡಿದ್ದಾನೆ ಅಂತೇಳಿ ಟ್ವಿಟರ್ ಅಲ್ಲಿ ಅದನ್ನ ಅವರು ಬರೆದ್ಬಿಟ್ಟು ಅದನ್ನ ಫೋಟೋ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದಾರೆ. ಯಾವ ರೀತಿ ಏನ್ ಸ್ಕ್ರೀನ್ಶಾಟ್ ಅಂದ್ರೆ ಇವಾಗ ನೀವು ನೋಡ್ತಾ ಇದ್ರ ಅವ್ರಿಗೆ ಮೆಸೇಜ್ ಮಾಡಿ ನಿಮ್ಗೆ ಐ ಲವ್ ಯು ಅನ್ನೋದು ಈ ರೀತಿ ಅವ್ರಿಗೆ ಮೆಸೇಜ್ ಕೂಡ ಮಾಡಿದ್ದಾನೆ. ಇವಾಗ ಯಾವ ರೀತಿಯ ಅಸಭ್ಯ ವರ್ತನೆ ಅಂದ್ರೆ ಅವನು ಒಂದು ಕೈಯಲ್ಲಿ ಗಾಡಿನ ಓಡಿಸ್ತಾ ಇನ್ನೊಂದು ಕೈಯಲ್ಲಿ ಮಾಸ್ಟರ್ ಬ್ಯಾಟಿಂಗ್ ಏನಂತಾರೆ ಆ ರೀತಿ ಅಸಭ್ಯ ವರ್ತನೆಯನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ನಿಮ್ಗೆ ಇಲ್ಲ, ಎಲ್ಲ ಗೊತ್ತಾಗುತ್ತೆ. ಆ ಟೈಮಲ್ಲಿ ಮಾಡಿದಾಗ ಯಾವುದೇ ರೀತಿಯ ಮಹಿಳೆ ರಿಯಾಕ್ಟ್ ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದಾರೆ. ಅದೇನು ಆಗ್ತಾ ಇತ್ತು ಅದನ್ನ ನೋಡ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದಾರೆ. ಆಮೇಲೆ ಅವರ ಮನೆ ಏನ್ ಬರುತ್ತೆ, ಮನೆ ಬರಕ್ಕೂ 200 ಮೀಟರ್ ಹಿಂದೆನೆ ಅವ್ರ ಅಡ್ರೆಸ್ ಗೊತ್ತಾಗಬಾರ್ದು ಅಂತೇಳಿ 200 ಮೀಟರ್ ಹಿಂದೆನೆ ಅಲ್ಲಿಂದ ಇಳಿದ್ಬಿಟ್ಟು ಅವರು ಹೇಳ್ತಾರೆ ಅಂದ್ರೆ ಇಲ್ಲೇ ಸಾಕು ಇಲ್ಲೇ ಇಳಿಸು ಅಂತ ಹೇಳಿದಾಗ ಇಲ್ಲ ಬಿಡ್ತೀನಿ ಅಂತ ಹೇಳ್ತಾನೆ, ಪರವಾಗಿಲ್ಲ ಇಲ್ಲೇ ಇಳಿಸು ಅಂದಾಗ ಇಳಿಸ್ಬಿಟ್ಟು ಹೋದ್ಮೇಲೆ ಅವರಿಗೆ ವಾಟ್ಸಪ್ ಅಲ್ಲಿ ಕೂಡ ಚಾಟ್ ಮಾಡಿದಾನೆ. ಇವಾಗ ನೀವು ಸ್ಕ್ರೀನ್ ಶಾಟ್ ನೋಡ್ತಾ ಇದ್ರೆ ಈ ರೀತಿ ವಾಟ್ಸಪ್ ಅಲ್ಲಿ ಚಾಟ್ ಮಾಡಿದಾನೆ, ಐ ಲವ್ ಯು ಹಂಗೆ ಹಿಂಗೆ ಅಂತೇಳಿ ಚಾಟ್ ಮಾಡಿದಾನೆ. ಅದನ್ನು ಕೂಡ ಅವರ ಟ್ವಿಟರ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವಾಗ ತುಂಬಾ ವೈರಲ್ ಆಗಿದೆ ಈ ಟ್ವಿಟರ್ ಅಲ್ಲಿ ಏನ್ ಶೇರ್ ಮಾಡಿದ್ದಾರೆ ಇದನ್ನ ನೋಡ್ಬಿಟ್ಟು ನಮ್ಮ ಬೆಂಗಳೂರು ಪೊಲೀಸ್ ಅವರು ಅದನ್ನ ಏನ್ ತನಿಖೆ ಇದೆ ಅದನ್ನ ಮಾಡಕ್ಕೆ ಯಾವ ಏರಿಯಾ ಲಿಮಿಟ್ಸ್ಗೆ ಬರುತ್ತೆ ಅವ್ರಿಗೆ ಅದನ್ನ ಹೇಳಿದ್ದಾರೆ. ನೀವು ತನಿಖೆ ಮಾಡಿ ಏನಾಗಿದೆ, ಯಾರ ಡ್ರೈವರ್ಲು ಯಾರ ಡ್ರೈವರು ಅಂತೇಳಿ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ರೀತಿ ಘಟನೆ ಒಂದು ನಡಿಬಾರ್ದಿತ್ತು, ಬಟ್ ಬೆಂಗಳೂರಲ್ಲಿ ನಡೆದಿದೆ. ಇದು ಆಲ್ಮೋಸ್ಟ್ ಇದೇ ವರ್ಷದಲ್ಲಿ 3ನೇ 4ನೇ ಸತಿ ಇದು ಮಹಿಳೆಯರ ಮೇಲೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ನಡೀತಾ ಇರುವಂತ ದೌರ್ಜನ್ಯ ಆಗಿರ್ಬೋದು, ಕಿರುಕುಳ ಆಗಿರ್ಬೋದು, ಈ ರೀತಿ ನಡೀತಾ ಇದೆ. ಲಾಸ್ಟ್ ಟೈಮ್ ಆಗಿ ಒಂದು ರೂಟ್ನ ಬೇರೆ ತಗೊಂಡ ಅಂತೇಳಿ ಅವರು ಹಾರ್ಬಿಟ್ಟು ಅಂದ್ರೆ ಜಿಗಿದ್ ಬಿದ್ದಿರೋದು ಹೋಗುವಾಗ ಅಂತೇಳಿ ಆಗಿತ್ತು. ಅದು ಅಲ್ಲೇ ಒಂದು ಲೇಡಿ ಅವ್ರನ್ನ ಯಾರೋ ಇಬ್ರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವರು ಸೇರ್ಬಿಟ್ಟು ರೇಪ್ ಮಾಡೋದಾಗಿರ್ಬೋದು. ಈ ರೀತಿ ತುಂಬಾ ಅಂದ್ರೆ ಹೋಗ್ತಾ ಇದೆ. ಯಾರೆಲ್ಲ ಮಹಿಳೆಯರಿದ್ದೀರಾ ಇದನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅಂದ್ರೆ ಯಾವ ರೀತಿ ಸೇಫ್ ಆಗತ್ತೆ ಏನಾಗತ್ತೆ ನೋಡ್ಕೊಂಡ್ಬಿಟ್ಟು ಹೋಗಿ ಅಂತ ನನ್ನ ಈ ವಿಡಿಯೋ ಮುಖಾಂತರ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.